வெல்கம் பேக் டு த சேனல் ஜெயந்தீஸ் ஹாப்பி ஹோம் லைஃப் ஃப்ரெண்ட்ஸ். இவத்து நான் ನಿಮಗೆ ಒಂದು ಫ್ರಿಜ್ಜಿಗೆ ನಾವು ಹಾಕ್ತೀವಲ್ವಾ ಮ್ಯಾಗ್ನೆಟ್ಗಳನ್ನು, ಅದನ್ನು ಹೆಂಗೆ ಮಾಡಬಹುದು ಅಂತ ತೋರಿಸ್ತೇನೆ. ಇದು ಒಂದು ಸೆಲ್, ಇದು ಈಗ ಕಾಣುತ್ತಲ್ವ ನಿಮಗೆ ಫಿಶ್, ದೊಡ್ಡದೊಂದು ಫಿಶ್ ಇದು ನೋಡಿ, ಇದು ದೊಡ್ಡ ಫಿಶ್ ಇದು ಅಲ್ವಾ. ಅದರ ಮೇಲೆ ನಾನು ಈ ದೊಡ್ಡ ಶೆಲ್ ಮೇಲೆ ಪುಟ್ಟದಾಗಿ ನಾನು ಪುಟ್ಟ ಪುಟ್ಟ ಮೀನುಗಳನ್ನು ಮಾಡಿದ್ದೀನಿ. ಅದಕ್ಕೂ ಒಂದು ಪುಟಾಣಿ ಮೀನುಗಳನ್ನು ಪುನಃ ಮಾಡಿದ್ದೀನಿ. ಇದನ್ನು ಯಾವ ಥರ ಮಾಡಿದೆ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟಿಗೆ ಇದಿದೆ ಅಲ್ವಾ ಈ ಥರ ಸೆಲ್ಗಳು, ಇದು ದೊಡ್ಡ ಸೆಲ್, ಆಮೇಲೆ ಪುಟ್ ಪುಟ್ಟ ಸೆಲ್ ನೋಡಿ. ಇದಕ್ಕೆ ನಾನೇನು ಮಾಡಿದೆ, ಎನಾಮಲ್ ಪೇಂಟು ಕೊಟ್ಟುಬಿಟ್ಟು ಎರಡು ದಿವಸ ಆಯಿತು ಅದು ಡ್ರೈ ಆಗಲಿಕ್ಕೆ. ಯಾಕಂದರೆ ಒಂದು ದಿವಸ ಸಾಕು, ಮಳೆಗಾಲ ಅಲ್ವಾ, ಅದಕ್ಕೆ ಎರಡು ದಿವಸ ಆಯಿತು ಅದು. ಅದನ್ನು ರೆಡಿ ಮಾಡಿ ಆದಮೇಲೆ ಮಾಡಬೇಕು ಫ್ರೆಂಡ್ಸ್. ಇವಾಗ ಈಗ ನೋಡಿ, ನಿಮಗೆ ಈ ದೊಡ್ಡ ಸೆಲ್ಲನ್ನು ಫಸ್ಟಿಗೆ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ನಾವೇನು ಮಾಡ್ತೀವಿ ಸೀನರಿ ಮಾಡುವಾಗ, ಒಂದು ಫಸ್ಟಿಗೆ ಹತ್ತಿರ ಬರ್ತಾ ಬರ್ತಾ ಇದು ನೋಡಿ ವೈಟ್ ಇದೆ ಅಲ್ಲ ಫ್ರೆಂಡ್ಸ್, ಹತ್ತಿರ ಬರಲಿ ವೈಟ್ ಕೊಟ್ಟೆ. ವೈಟ್ ಕೊಟ್ಟಮೇಲೆ ಈ ಸ್ವಲ್ಪ ಬ್ಲೂ ತಗೊಂಡು ವೈಟ್ ಮೇಲೆ ಚೆನ್ನಾಗಿ ಮರ್ಜ್ ಆಗುವಷ್ಟು ಕೊಡಬೇಕು ಈ ಪೇಂಟ್. ಮರ್ಜ್ ಆದಮೇಲೆ ಈಚೆ ಬರುವಾಗ ಡಾರ್ಕ್ 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 ಬ್ಲೂ ಕೊಟ್ಟೆ. ಇದು ಒಂದು ಓಷನ್ ನಮಗೆ ಯಾವ ಥರ ಕಾಣುತ್ತೆ, ನಾವು ಸೈಡಿಗೆ ನಿಂತರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವ ಫ್ರೆಂಡ್ಸ್, ವೈಟ್ ಕಲರಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈಚೆ ಈಚೆ ಬರ್ತಾ ಅದು ಎಂಡಿಗಾಗುವಾಗ ಇದು ಇಲ್ಲಿಗೆ ಬರುವಾಗ ಏನಾಗ್ತದೆ, ಡಾರ್ಕ್ ಕಲರ್ ಕಾಣುತ್ತೆ. ಹಾಗೆ ಕೊಟ್ಟೆ. ಆಮೇಲೆ ಈ ಇದೆಲ್ಲ ರೆಡಿ ಮಾಡಿಕೊಂಡೆ, ಚಿಕ್ಕ ಸೆಲ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು. ಇದು ಪುಟಾಣಿ ನಿಮಗೆ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಾನು. ಇದು ಒಂದು ಫ್ರಿಜ್ ಮೇಲೆ, ರೆಫ್ರಿಜಿರೇಟರ್ ಮೇಲೆ ಒಂದು ಮ್ಯಾಗ್ನೆಟ್ ಮಾಡೋದು ಹೆಂಗೆ ಅಂತ ತೋರಿಸೋದು. ಅದೆಷ್ಟು ದೊಡ್ಡದಿದೆ, ಪುಟಾಣಿ ಅಲ್ವಾ ಅದು, ದೊಡ್ಡದೇನಿಲ್ಲ. ಈ ಸೆಲ್ಲೇ ಅಷ್ಟು ದೊಡ್ಡದಿಲ್ಲ. ಆಮೇಲೆ ಇದೆಲ್ಲ ತುಂಬ ಪುಟ್ ಪುಟ್ಟದ ಸೆಲ್ಗಳು ಇದು. ಇದರ ಮೇಲೂ ನಿಮಗೆ ಫಿಶ್, ಫಿಶ್ ಬೆಂದಮೇಲೆ ಫಿಶ್ ಇರುವಂಗೆ, ಇಲ್ಲದಿದ್ದರೆ ಓಷನ್ನಲ್ಲಿ ಎಲ್ಲ ಹೆಂಗೆ ಹೋಗುತ್ತೆ ಸೀಯಲ್ಲೆಲ್ಲ. ಇದು ದೊಡ್ಡ ಫಿಶ್ ಒಟ್ಟಿಗೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಅದು ಗುಂಪು ಗುಂಪಾಗಿ ಹೋಗುತ್ತಲ್ವ, ಆ ಥರ ಕಾಣಲಿ ಅಂತ ಮಾಡಿದೆ. ಇದಕ್ಕೊಂದು ದೊಡ್ಡ ಕಣ್ಣು ಬಿಡಿಸಿದೆ ಫಸ್ಟಿಗೆ ನೋಡಿ, ಈ ಫಿಶ್ ಮೇಲೆ ಎಷ್ಟು ಮುದ್ದಾಗಿ ಕಾಣುತ್ತೆ ಅದು ಔಟ್ಲೈನ್ ನೋಡಿ, ದೂರಕ್ಕೆ ಹೋಗ್ತಾ 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 ಯಾವ ಥರ ಕಾಣುತ್ತೆ. ಆಮೇಲೆ ಈ ಫಿಶ್ಗಳಿಗೆಲ್ಲ ಎನಾಮಲ್ ಪೇಂಟ್ ಆದ್ದರಿಂದ ಡ್ರೈ ಮಾಡಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಫ್ರೆಂಡ್ಸ್. ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಮೈ ರಿಕ್ವೆಸ್ಟ್ ವಿತ್ ಯೂ ಈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್, ಲೈಕ್ ಇಟ್, ಶೇರ್ ಇಟ್ ಆ್ಯಂಡ್ ಆಲ್ಸೋ ಕಮೆಂಟ್ ಇಟ್. ಹಾಗೆ ಆ ಬೆಲ್ ಐಕಾನ್ ಇದೆಲ್ವ ಅದೊಂದು ಪ್ರೆಸ್ ಮಾಡಿ ಆಲ್ ಅಂತ ಮಾಡಿ ಫ್ರೆಂಡ್ಸ್. ಇದು ಈ ಪುಟ್ಟ ಶೆಲ್ಲಿಗೆ ಪೇಂಟ್ ಮಾಡಿಬಿಟ್ಟು ಅದರ ಮೇಲೆ ನೋಡಿ ಈ ಥರ ಬ್ಲ್ಯಾಕ್ ಲೈನ್ ಹಾಕಿದೆ ಫ್ರೆಂಡ್ಸ್, ಎಲ್ಲದರ ಮೇಲೆ ಬ್ಲ್ಯಾಕ್ ಲೈನ್ ಹಾಕಿದೆ. ಅದಕ್ಕೆಲ್ಲ ಕಣ್ಣು ಬಿಡಿಸಿದೆ ನೋಡಿ ಫ್ರೆಂಡ್ಸ್, ಕಣ್ಣು ಬಿಡಿಸಿದೆ. ಇದಕ್ಕೆ ಇದರದ್ದು ಮರಿ ಇದು, ಈ ಎಲ್ಲೋದ್ರ ಮರಿ ಎರಡು ಮಾಡಿದ್ದೇನೆ. ಇದು ರೆಡ್ ಅದು ಎರಡು ಮಾಡಿದ್ದೇನೆ ಫ್ರೆಂಡ್ಸ್ ನೋಡಿ, ರೆಡ್ ಎರಡು, ಬ್ಲೂ ಎರಡು, ಆರೆಂಜ್ ಮೂರು, ಎಲ್ಲೋ ಎರಡು ಮಾಡಿದೆ, ಅದಕ್ಕೆ ಕಣ್ಣು ಮಾಡಿದೆ ಆಮೇಲೆ ಎಲ್ಲದಕ್ಕೂ. ಆಮೇಲೆ ಇದು ನೋಡಿ ಉಸಿರಾಡುವಾಗ ಬಬಲ್ಸ್ ಬರುತ್ತಲ್ವ ಫ್ರೆಂಡ್ಸ್, ಅದಕ್ಕೆ ಬಬಲ್ಸ್ ಮಾಡಿದ್ದೀನಿ. ಎಲ್ಲ ಫಿಶ್ಗಳು ಉಸಿರಾಡಿದಾಗ ಬಬಲ್ಸ್ ಬಂದ ಥರ ಬಬಲ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ. ಇವಾಗ ಎಷ್ಟು ಮುದ್ದಾಗಿದೆ ನಿಮಗೆ, ಆ್ಯಕ್ಚುವಲಾಗಿ ಇದು ಇಷ್ಟೇ ದೊಡ್ಡದಿರೋದು ಫ್ರೆಂಡ್ಸ್ ನೋಡಿ, ಎಷ್ಟು ಚಿಕ್ಕದಿದ್ದು ಆ್ಯಕ್ಚುವಲಾಗಿ ನೋಡ್ತಾ ನೋಡ್ತಾ ಇದು ತುಂಬ ಚಿಕ್ಕದಾಗಿ ಕಾಣುತ್ತೆ. ಇದರ ಹಿಂದುಗಡೆ ನೀವು ಇವಾಗ ನಾನು ಏನು ಮಾಡಬೇಕಂದ್ರೆ, ಇದರ ಹಿಂದುಗಡೆ ಸ್ವಲ್ಪ ಪುಟ್ಟಿನ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇಲ್ಲದಿದ್ದರೆ ಈ ಸಿಮೆಂಟ್, ವೈಟ್ ಸಿಮೆಂಟ್ ಹಾಕಿ, ವೈಟ್ ಸಿಮೆಂಟ್ ಹಾಕಿ ಅದರ ಮೇಲೆ ಸ್ವಲ್ಪ ಫೆವಿಕಾಲು, ಸ್ವಲ್ಪ ನೀರು ಹಾಕಿ ಅದು ಪೇಸ್ಟ್ ಮಾಡಿ ಇದರ ಮೇಲೆ ಅಂಟಿಸಬೇಕು ಫ್ರೆಂಡ್ಸ್. ಆವಾಗ ಈ ಪೋರ್ಷನ್ ಎಲ್ಲ ಫಿಲ್ ಆಗುತ್ತೆ. ಆಮೇಲೆ ಅದು ಇದರ ಆ ಪೋರ್ಷನ್ ಫಿಲ್ ಆದಮೇಲೆ ಆ ಮ್ಯಾಗ್ನೆಟ್ ಇದೆ ಅಲ್ವಾ ಅದರ ಮೇಲೆ ಅಂಟಿಸಿದರೆ ನಿಮಗೆ ಫ್ರಿಜ್ಜಿಗೆ ಅಂಟಿಸುವ ಮ್ಯಾಗ್ನೆಟ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ಇದಕ್ಕಿಂತ ಮುದ್ದಾದ ವೀಡಿಯೋದೊಟ್ಟಿಗೆ ಪುನಃ ಕಾಣೋಣವಂತೆ. ಈಗ ಮುಗಿಸುವ ಸಮಯ ಬಂದಿದೆ ಫ್ರೆಂಡ್ಸ್, ಇವಾಗ ಬಾಯ್ ಹೇಳ್ತೀನಿ, ಬಾಯ್.